ಅಂಡ್ ಈಗ ನಿಮ್ಮಿಬ್ರಿಗೂ ಆ ವಾಯ್ಸ್ ಯಾರ್ದೊಂದು ಗೊತ್ತಾಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಈ ಗಜಾನನ ಬರ್ತಾ ಇದ್ದಾನೆ ಅಂತ ಒಂದು ಧ್ವನಿ ಹೇಳಿದೆ. ಆ ಧ್ವನಿ ಸಿಕ್ಕಾಪಟ್ಟೆ ಫೇಮಸ್ ಅನ್ನೋ ಕಾರಣಕ್ಕೆ ಕ್ಯಾನ್ ಐ ಹ್ಯಾವ್ ದಟ್ ಪೋಸ್ಟರ್, ಒಂದ್ಸಲ ಆ ಪೋಸ್ಟರ್ ಹಾಕ್ಬೋದ? ಆ ಫೋಟೋದಲ್ಲಿ ಒಂದ್ ನಾಲ್ಕು ಆಪ್ಷನ್ ಕೊಟ್ಟಿದ್ವಿ. ನರೇಂದ್ರ ಮೋದಿ ಸರ್ ಅವರ ಒಂದು ಆಪ್ಷನ್ ಆಗಿದ್ರು, ಮತ್ತೆ ಯಾರಿರಬಹುದು ಅನ್ನೋ ಒಂದು ಪ್ರಶ್ನೆನೆ ಇಟ್ಟಿದ್ವಿ. ಮಾನಿಕೆ ಮಹೆ ಹಾಡ್ದಂತ ಯೋಹನಿ ಅವ್ರದಿದೆ, ಕೇಶ ಕಪಿಲ ಅವರು ಸಿಕ್ಕಾಬಡೆ ಕಾಮಿಡಿ ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಆಕ್ಟಿವ್ ಆಗಿರ್ತಾರೆ, ಅವ್ರದ್ದು ಒಂದು ಫೇಮಸ್ ವಾಯ್ಸ್ ಅವ್ರದ ಅನ್ನೋ ಒಂದು ಊಹೆ. ಅದಿತಿ ಹಾಗೂ ಶ್ರೀ ಅವರೇ, ನೀವು ಈ ಆಂಥಮ್ ಕೇಳಿದ್ದೀರಾ? ಇಲ್ಲ, ಸುಮ್ನೆ ಊಹೆ ಮಾಡ್ತೇನೆ ನಾನು. ಅವ್ರು ಕೇಳಿ, ಅವರ ಪಾರ್ಟಿ ಬೇಡ, ಕೇಳಿರೋರು ಬೇಡ. ಅದಿತಿ ಅವರೇ, ನಿಮ್ಮ ಸಿನಿಮಾದಲ್ಲಿ ಗಜಾನನ ಆ್ಯಂಡ್ ಗ್ಯಾಂಗ್ ಬರ್ತಾ ಇದೆ ಅಂತ ಒಂದು ಧ್ವನಿ ಹೇಳಿದೆ, ಎಸ್ ಮಾಡ್ತೀರಾ? ಇವ್ರು ಮೂರ್ ಜನ ಬಿಟ್ಟು ಬೇರೆಯವ್ರು ಇರ್ತಾರೆ. ಇಲ್ಲ ಇಲ್ಲ, ನಮ್ ಗ್ಯಾಂಗ್ ಇರೋದೇ ಉಲ್ಟಾ. ಸೊ ನಾನು ಇಷ್ಟು ಜರ್ನಿ ಮಾಡಿ 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 ಇವ್ರು ಏ ಅಂದ್ರೆ ನಾನು ಜೆಡ್ ಅಂತಾನೆ ತಗೊಳ್ಳೋದನ್ನ. ಸೊ ಪಕ್ಕ ಇವ್ರು ಮೂರ್ ಜನ ಇರಲ್ಲ, ಬರ್ತ್ಕೊಡ್ತೀನಿ ಬೇಕಾದ್ರೆ, ಕೊಟ್ಟಿರೋ ದೊಡ್ಡ ವಾಪಸ್ ಕೊಟ್ಬಿಡ್ತೀನಿ. ಆಯ್ತು, ನಾಲ್ಕು ಫಿಲ್ಮ್ಗೆ ಫ್ರೀ ಕಾಸ್ಟ್ ಇಟ್ಕೊಡ್ತೀನಿ. ಇವ್ರು ಮೂರ್ ಜನನೂ ಅಲ್ಲ, ಪಕ್ಕ. ಅಯ್ಯೋ ದೇವ್ರೇ ಪ್ಲೀಸ್, ಎಲ್ಲಿದ್ಯಾ? ಒಂದ್ ವೈಲ್ಡ್ ಗೆಸ್ ಮಾಡಕ್ ಇಷ್ಟ ಪಡ್ತೀರಾ ಅದಿತಿ ಅವರೇ? ಯಾರಿರಬಹುದು ಒಂದು ಧ್ವನಿ? ಓಕೆ, ಆ ಹಾಡ್ ಪ್ಲೇ ಮಾಡೋಣ, ಆ ಆಂಥಮ್ ಕೇಳೋಣ, ಯಾರದು ವಾಯ್ಸ್ ಅಂತ ಗೊತ್ತಾಗತ್ತಾ ಅಂತ ಚೆಕ್ ಮಾಡೋಣ. ಓಕೆ, ಲೈಟ್ಸ್ ಆಫ್ ಮಾಡ್ಬೇಕು, ಹಾಡ್ ಕೇಳಕ್ಕೆ. ಈ ಅದ್ಭುತವಾದ ಆಂಥಮ್ನ ನಮ್ ಮುಂದೆ ಹಾಡಿರೋದು, ಕನ್ನಡದಲ್ಲಿ ಆ ಧ್ವನಿ ಕೊಟ್ಟಿರೋದು ಮತ್ತೊಂದ್ಯಾರು ಅಲ್ಲ, ಕಜಾಬದಂ ಅಂತ ಹಾಡಿ ವೈರಲ್ ಆದಂತಹ ಭುಪೇನ್ ಅವರ ವಾಯ್ಸ್ ನಲ್ಲಿ ಕನ್ನಡದಲ್ಲಿ ಒಂದು ಆಂಥಮ್ನ ಹಾಡ್ತಾ ಗಜಾನನ ಬರ್ತಾ ಇದಾರೆ, ಅವ್ರು ಇಡೀ ಗ್ಯಾಂಗ್ ಬರ್ತಾ ಇದೆ ಅಂತ ಹೇಳ್ತಾ ಇದಾರೆ. ಸೊ ಈಗ ಅದಿತಿ ಅವರು ಅದನ್ನ ಅವ್ರ ಸ್ಟೈಲ್ ನಲ್ಲಿ ನಿಮ್ ಮುಂದೆ ತರ್ತಾ ಇದ್ದಾರೆ. ಕ್ಯಾನ್ ವಿ ಹ್ಯಾವ್ ದಿ ಆಡಿಯೋ ಪ್ಲೀಸ್? ಅವ್ರು ನೋಡಿ ಫಸ್ಟ್ ಖುಷಿ ಆಗಿದ್ರು, ನಾಲ್ಕು ಅದೊಂದೇ ಬರಲಿ. ನಾವಿಬ್ರು ಮಾಡೋಣ. ಓಕೆ, ಶ್ರೀ ಅವರು ಬನ್ನಿ ಸರ್, ಡೈರೆಕ್ಟರ್ ಸರ್, ಸರ್ ಬರೀ ಡ್ಯಾನ್ಸ್ ಮಾಡಿಸ್ತಿಲ್ಲ ಸರ್, ಬನ್ನಿ ಸರ್. ಇಲ್ಲ ಇಲ್ಲ, ಬನ್ನಿ ಪ್ರೊಡ್ಯೂಸರ್ ಸರ್, ಬನ್ನಿ. ಅಷ್ಟ್ ಕಷ್ಟಪಟ್ಟು ಅವ್ರ ಹತ್ರ ಹಾಡ್ಸಿದ್ದೀರಾ, ಬನ್ನಿ ಸರ್. ಅದಕ್ಕೆ ಹೇಳಿದ್ದು ಬನ್ನಿ ಸರ್. ಸರ್ ಬನ್ನಿ ಬನ್ನಿ, ಅಭಿ ಸರ್. ಇಲ್ಲ ಅಭಿ ಸರ್ ಬರ್ತಾರೆ, ಸುಮ್ನೆ ಪದೇ ಪದೇ ಕರೀಲಿ ಅಂತ. ಏನ್ ಡೌ ಮಾಡ್ತೀರ ಅಲ್ಲ, ಅವರೇ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡೋದು ನಮ್ ಗ್ಯಾಂಗ್ ಅಲ್ಲಿ. ಇಲ್ಲ ನನ್ಗೆ, ನಾನು ಎಲ್ಲ ಕೋಸ್ಟರ್ಸ್ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಗ್ಯಾಂಗ್ ಫುಲ್ ಬಂದ್ರೆ ಟಕ್ ಅಂತ ಬಂದ್ಬಿಡಿ, ಗ್ಯಾಂಗ್ ಡಿಲೇ ಮಾಡೋದ್ ಬೇಡ. ನಾಟ್ ಯುವರ್ ಇಂಪಾರ್ಟೆಂಟ್, ಟಕ್ ಅಂತ ಎಲ್ರಿಗೂ ಸುಮ್ಮನೆ ಡಿಸ್ಟರ್ಬ್ ಮಾಡೋದ್ ಬೇಡ, ಟಕ್ ಅಂತ ಬಂದ್ಬಿಡಿ.